ಗಾಯ್ಸ್, ವೆಲ್ಕಮ್ ಟು ಆಲ್ ಇನ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಯಾಕಂದರೆ ಇಂಥ ಬಿಸಿ ಬಿಸಿ ಫ್ಯಾಂಟಾಸ್ಟಿಕ್ ಆಗಿರೋಂಥ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದೀನಿ. ಸೊ ಹಾಗಾಗಿ ನಾನು ಸೂಪರಾಗಿದ್ದೀನಿ. ನೀವು ಕೂಡ ಇಷ್ಟು ಸಕ್ಕತ್ತಾಗಿರೋಂಥ, ಇಷ್ಟು ಗ್ರೀನಿಶಾಗಿ ಕಾಣ್ತಾ ಇರೋಂಥ ಬಿರಿಯಾನಿನ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಈ ಬಿರಿಯಾನಿನ ಮಾಡೋದಕ್ಕೆ ನಾವೇನೇನೆಲ್ಲ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ದೊನ್ನೆ ಒಳಗಡೆ ಹಾಕಿರುವಂಥ ಬಿಸಿ ಬಿಸಿ ಹೊಗೆ ಕಡಿತಾ ಇರೋಂಥ ಬಿರಿಯಾನಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಫ್ರೆಂಡ್ಸ್, ಹಳ್ಳಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದು ಮಾಡೋದಕ್ಕೆ ಏನೇನು ಬೇಕು ಅನ್ನೋ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ನನಗೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಈಗಲೇ ಹೋಗಿ ಮಾಡಿ. ಸೊ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ನಾನು ಹಳ್ಳಿ ಸ್ಟೈಲಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೇನೋ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಕ್ಕ ಟೇಸ್ಟಿ, ಸಕ್ಕದ ಯಮ್ಮಿ ಆಗಿರುತ್ತೆ. ಸೊ ಎರಡು ಮೂರು ದಿನ ಇಟ್ಕೊಂಡು ನೀವು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಮೊದಲನೇದಾಗಿ ನಾನು ಪುದೀನ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಎರಡೂ ಕೂಡ ಸೇಮ್ ಕ್ವಾಂಟಿಟಿನಲ್ಲೇ ತೊಗೋಬೇಕು. ಸೊ ನಾನು ಇಲ್ಲೊಂದು 7-8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಬಿರಿಯಾನಿ ಕ್ವಾಂಟಿಟಿನೇ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಒಂದು 4 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತೆ ಒಂದು 1/2 ಭಾಗದಷ್ಟು ಶುಂಠಿ ತೊಗೊಂಡಿದ್ದೀನಿ. ಅಂದರೆ ಬೆಳ್ಳುಳ್ಳಿಗಿಂತ ಶುಂಠಿ ಕಡಿಮೆ ಇರಬೇಕು, ಆ ರೀತಿ ನಾನು ತೊಗೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಮತ್ತೆ ಸ್ವಲ್ಪ ಒಂದು ದಪ್ಪದಾದಂಥ ಈರುಳ್ಳಿ ಮತ್ತು ಒಂದು ಟೊಮ್ಯಾಟೋನ ನಾನು ಇಷ್ಟನ್ನು ಕೂಡ ಹಾಕೊಂಡು ನಾನು ಇವಾಗ ಎಣ್ಣೆನಲ್ಲಿ ಉರಿತೀನಿ. ಆಮೇಲೆ ಇವೆಲ್ಲವೂ ಕೂಡ ಒಗ್ಗರಣೆಗೆ ಹಾಕೋಕೆ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಎಲ್ಲ ಏನು ಉರಿತೀವಿ ಪಲಾವ್ ಬಿರಿಯಾನಿ ಸಾಮಾನು ಏನೇನು ಉರಿತೀವಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಉರಿಬೇಕು. ಬನ್ನಿ, ಹೇಗೆ ಯಾವ ರೀತಿ ನಾನು ಉರಿತೀನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಈ ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿ, ಸೊ ಚಕ್ಕೆ, ಲವಂಗ ಎಲ್ಲ ಹಾಕೊಂಡು ಉರಿಯೋದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊತಾ ಇದ್ದೀನಿ. ನಾನು ಇದೇ ದಬ್ರಲ್ಲೇ ನಾನು ಬಿರಿಯಾನಿ ಕೂಡ ಮಾಡೋದು. ನೀಟಾಗಿ ಚೆನ್ನಾಗಿ ಕಾಯ್ದಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಮತ್ತೆ ಲವಂಗ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಎಣ್ಣೆನಲ್ಲಿ ನಾನು ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಏನೇ ಹಸಿ ಸ್ಮೆಲ್ ಇದ್ರೆ ಹೋಗುತ್ತೆ, ಮತ್ತೆ ಟೇಸ್ಟ್ ಕೂಡ ಸ್ಮೆಲ್ಲು ಕೂಡ ಸಖತ್ತಾಗಿ ಬರುತ್ತೆ. ಸೋರಿ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತೀನಿ. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಟೊಮ್ಯಾಟೊ ಒಂದೇ ಕಟ್ ಮಾಡಿಟ್ಕೊಂಡಿದ್ದೆ, ಫುಲ್ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಸ್ವಲ್ಪ ಫ್ರೈ ಮಾಡೋಣ. ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಇವಾಗ ನಾನು ಇದಕ್ಕೆ ಒಂದು 1/4 ಭಾಗದಷ್ಟು ತೆಂಗಿನಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಲೈಟಾಗಿ ಮಿಕ್ಸ್ ಕೊಟ್ಬಿಡೋಣ. ಫ್ರೆಂಡ್ಸ್, ಇವಾಗ ಇದು ನೀಟಾಗಿ ಫ್ರೈ ಆಗಿದೆ. ಇದ್ರದ್ದು ಬಿಸಿ ಏನಿದೆ ಅದು ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾಯಿತು ಅನ್ನುವಾಗ ಕೊತ್ತಂಬರಿ, ಪುದೀನ ಎರಡನ್ನೂ ಕೂಡ ಇದ್ರ ಮೇಲೆ ಹಾಕ್ಬಿಟ್ಟು ಒಂದು ಲೈಟ್ ಮಿಕ್ಸ್ ಕೊಟ್ಬಿಟ್ಟು ರುಬ್ಕೊಂಬರೋಣ. ಫುಲ್ ಕೂಲ್ ತಣ್ಣಗಾಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ. ಸೊ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ, ಪುದೀನ ಮತ್ತೆ ಕೊತ್ತಂಬರಿ ಇವೆರಡನ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಮಾಡ್ತಾ ಇರೋಂಥದ್ದು ಗ್ರೀನ್ ಕಲರ್ದು ಬಿರಿಯಾನಿ ಹಳ್ಳಿ ಸ್ಟೈಲಲ್ಲಿ. ಹಾಗಾಗಿ ಇರೋಂಥ ಕೊತ್ತಂಬರಿ ಪುದೀನ ಇವಾಗ ಒಂದು ಲೈಟ್ ಮಿಕ್ಸ್ ಕೊಟ್ಬಿಡೋಣ. ಸೊ ಊರಿನ ತಂದಿರುವಂಥ ಕೊತ್ತಂಬರಿ ಪುದೀನ ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ನೋಡಿ, ಬಿಸಿ ಇದ್ದಾಗ ಯಾಕೆ ಹಾಕ್ಬಾರ್ದು ಅಂದರೆ ಫುಲ್ ಕಪ್ ಕಪ್ ಆಗ್ಬಿಡುತ್ತೆ ಪುದೀನ ಕೊತ್ತಂಬರಿ, ಅದು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಫ್ಲೇಮ್ ತಣ್ಣಗಾದ್ಮೇಲೆ ಆ್ಯಡ್ ಮಾಡಿ ಎಣ್ಣೆಲಿ ಒಂದು ಸ್ವಲ್ಪ ಲೈಟಾಗಿ ಈ ಥರ ಫ್ರೈ ಮಾಡಿ. ಆಗಿದೆ ಇವಾಗ ಇದು ಫುಲ್ ಕೂಲ್ ಡೌನ್ ಆಗಿದೆ. ಇವಾಗ ನಾವು ಇದಕ್ಕೆ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ರುಬ್ಕೊಂಬರೋಣ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಆ ಮಸಾಲೆನೆಲ್ಲ ಎಷ್ಟು ನೀಟಾಗಿ ರುಬ್ಕೊಂಬಂದಿದ್ದೀನಿ ಅಂತ, ಎಷ್ಟು ಗ್ರೀನಿಶಾಗಿ ಕಾಣ್ತಾ ಇದೆ ಅಂತ. ಸೊ ಇವಾಗ ನಾವು ಬಿರಿಯಾನಿಗೆ ಒಗ್ಗರಣೆ ಹಾಕೋಣ.
ಸೊ ಮೊದಲನೇದಾಗಿ ಒಂದು ಅದೇ ಸೇಮ್ ಮಸಾಲೆ ಎಲ್ಲ ಏನು ಹುರ್ಕೊಂಡಿದ್ದೆ ಅದೇ ದಬ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೊಂದು 2 tablespoonಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಕಾಯ್ತು ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಆಯಿಲಲ್ಲಿ ಆನಿಯನ್ ಚೆನ್ನಾಗಿ ಸ್ವಲ್ಪ ಫ್ರೈ ಆಯಿತು ಅಂದ ತಕ್ಷಣ ನಾವು ಈ ಪಲಾವ್ ಸಾಮಾನುಗಳೇನೇನು ಇಟ್ಕೊಂಡಿದ್ವಿ, ಲವಂಗ, ಚಕ್ಕೆ, ಮರಾಠಿ ಮೊಗ್ಗು, ಪಲಾವ್ ಎಲೆ ಏನಿದೆ ಇದೆಲ್ಲ ಹಾಕ್ಕೊಂಡು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಸೊ ಅವೆಲ್ಲ ಫ್ರೈ ಆಗ್ತಾ ಇದ್ದಾಗೆ ನಾನು ಕಸೂರಿ ಮೇಥಿ ಕೂಡ ಸ್ವಲ್ಪ ಆ್ಯಡ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಅದರ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಟೊಮೆಟೊನ ಆ್ಯಡ್ ಮಾಡ್ತಾ ಇಲ್ಲ. ಈ ಪಲಾವ್ ಸಾಮಾನೆಲ್ಲ ಹುರಿದಾಯ್ತು ತಕ್ಷಣ ಚಿಕನ್ ಹಾಕಿದ್ದೀನಿ ಒಂದು 1/2 kg. ಸೊ ಅದಕ್ಕೆ ಒಂದು 1/2 tablespoonಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲೇ ಸ್ವಲ್ಪ ಟೈಮ್ ತೊಗೊಂಡು ಮಾಡಿ ಸಖತ್ತಾಗಿರುತ್ತೆ ಬಿರಿಯಾನಿ ಮಾತ್ರ. ನೋಡ್ತಾ ಇದ್ರಲ್ಲ ಲೈಟಾಗಿ ಈ ಥರ ಮಿಕ್ಸ್ ಮಾಡಿ 1-5 minutes ಜಸ್ಟ್ ಆಯಿಲಲ್ಲಿ ಇದೇ ರೀತಿ ಅದು ಬೇಯಲಿ. ಆಯಿಲ್ನಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿರೋಂಥ ಗ್ರೀನ್ ಮಸಾಲೆ ಏನಿದೆ ಅದನ್ನು ಈ ಚಿಕನ್ಗೆ ಆ್ಯಡ್ ಮಾಡಿಬಿಟ್ಟು ಅದು ಎಣ್ಣೆ ಬಿಟ್ಕೊಳ್ಳೋತಕ್ಕ ನೀಟಾಗಿ ಅದೇ ರೀತಿ ಬೇಯಕ್ಕೆ ಬಿಡಿ. ಹಾಗೆಯೇ ಈ ರೀತಿ ಡ್ರೈ ಡ್ರೈ ಇದ್ದಾಗಲೇ ಸ್ವಲ್ಪ ಈ ಥರ ಎಣ್ಣೆಲೆಲ್ಲ ಮಿಕ್ಸ್ ಆಗಲಿ, ಚಿಕನ್ಗೆಲ್ಲ ಅದು ಸ್ವಲ್ಪ ಕೋಟಿಂಗ್ ಆಗಲಿ ಅಂತ ಈ ಥರ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟಾದಮೇಲೆ ಈ ಮಿಕ್ಸಿ ತೊಳೆದಿದ್ದ ನೀರೇನಿತ್ತು ಅದನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಕುದೀಲಿ ಅದು ಮಸಾಲೆ ಆ ಚಿಕನ್ ಎರಡೂ ಕೂಡ ಸ್ವಲ್ಪ ಕುದಿ ಬರಲಿ. ಆಮೇಲೆ ಇದಕ್ಕೆ ನಾವು ಅಕ್ಕಿ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಡಿಲಿಷಿಯಸ್ ಆಗಿದೆ ಅಂತ. ಇದನ್ನು ಜಸ್ಟ್ ಇದೇ ಥರ ಫ್ರೈ ರೀತಿ ಮಾಡಿಕೊಂಡು ಕೂಡ ತಿನ್ಬೋದು. ಸೊ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪೇನಿದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದೇ ರೀತಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಅಕ್ಕಿನ ಆ್ಯಡ್ ಮಾಡೋಣ. ಫ್ರೆಂಡ್ಸ್, ನಾನಿವಾಗ ಬಿರಿಯಾನಿಗೆ ಅಂತಲೇ ರೇಷನ್ ಅಕ್ಕಿ ಏನು ಕೊಟ್ಟಿದ್ರೆ ಅದರಲ್ಲೇ ಮಾಡಬೇಕು, ನಿಮಗೆಲ್ರಿಗೂ ತೋರಿಸ್ಬೇಕು, ಅದರಲ್ಲೂ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ತೋರಿಸ್ಬೇಕು ಅಂತ ನಾನು ಒಂದು 1/2 hour ಮುಂಚೆನೇ ಅದನ್ನು ನೆನೆಸಿಟ್ಟಿದ್ದೆ. ಸೊ ಇವಾಗ ನೋಡಿ ಹಾಕ್ತಾ ಇದ್ದೀನಿ ಅದನ್ನು. ಒಂದು ಕಡೆ ನಾನು ಬಿರಿಯಾನಿ ಬೇಕಾಗಿರೋಂಥ ಬಿಸಿ ನೀರನ್ನು ಕೂಡ ಕಾಯಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಒಂದು 20 minutesಲ್ಲೇ ಬಿಸಿ ಬಿಸಿಯಾಗಿರೋಂಥ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಈ ಥರ ಜಂಟಲಾಗಿ ಮಿಕ್ಸ್ ಮಾಡಬೇಕು. ಏನಕ್ಕಂದರೆ ಅಕ್ಕಿನ ನಾವು ನೆನೆಸಿರೋದ್ರಿಂದ ಒಡೆದ್ಬಿಡುತ್ತೆ. ಸೊ ಅಕ್ಕಿಯೆಲ್ಲ ಮಿಕ್ಸ್ ಆಯಿತು ಅಂದಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಪುದೀನ, ಕೊತ್ತಂಬರಿ ಇದನ್ನೆಲ್ಲ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು ಮಿಕ್ಸ್ ಆಗಲಿ ಸ್ವಲ್ಪ ನಾನಿವಾಗ ನೀರನ್ನು ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ ಎಷ್ಟು ಡಿಲಿಷಿಯಸ್ಸಾಗಿ ಕಾಣ್ತಾ ಇದೆ ಅಂತ. ಸೊ ಇವಾಗ ನಾನು ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 2 glass ಅಕ್ಕಿ ತೊಗೊಂಡಿರೋದ್ರಿಂದ ಸೊ ಅದಕ್ಕೆ 3.5 glass ಅಷ್ಟೇ ನಾನು ನೀರು ಆ್ಯಡ್ ಮಾಡ್ತಾ ಇರೋದು. ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ ನಾನು ಒಂದೇ ಒಂದು ಕುದಿ ಬರಲಿ, ಇದು ಬಿಸಿನೀರು ಹಾಕಿರೋದನ್ನು ಬೇಗ ಕುದಿ ಬಂದುಬಿಡುತ್ತೆ. ಸೊ ಒಂದು ಕುದಿ ಬರಲಿ, ಮೇಲುಗಡೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ತಪ್ಪಲೆಯಲ್ಲಿ ನೀರು ತುಂಬಿಟ್ಟಿರ್ತೀವಲ್ಲ ಅದನ್ನು ಇಡ್ತೀನಿ. ಸೊ ಆಮೇಲೆ ಅದು ಫುಲ್ಲು ಲೋ ಫ್ಲೇಮಲ್ಲಿ ಒಂದು 10 minutes ಹಾಗೆ ಬಿಟ್ಬಿಡಿ. ಫುಲ್ ಅದೇ ದಮ್ ಕಟ್ಟದಂಗೆ ಚೆನ್ನಾಗಿ ಆಗ್ಬಿಟ್ಟಿರತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದಾರಲ್ಲ ನಾನು ಈ ಟೈಮಲ್ಲಿ ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ತಪ್ಪಲೆ ನೀರು ತುಂಬಿರೋ ತಪ್ಪಲೆನ ಅದ್ರ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಗೈಸ್, ಒಂದು 10 minutes ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಹೇಗಿದೆ ಏನು ಅಂತ ನೋಡ್ತಾ ಇದ್ದೀರಲ್ಲ. ವಾವ್, ಸಕ್ಕ ಡಿಲಿಷಿಯಸ್ಸಾಗಿ ಸೂಪರ್ವಾಗಿ ಕಾಣ್ತಾ ಇದೆ ಬಿರಿಯಾನಿ ಮಾತ್ರ. ಈ ಸಂಡೆಗೆ ಈ ರೀತಿ ಬಿರಿಯಾನಿನ ಟ್ರೈ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ನೆಕ್ಸ್ಟು ಚಿಕನ್ ಫ್ರೈ ಕೂಡ ಬರುತ್ತೆ, ಅದನ್ನು ವಾಚ್ ಮಾಡಿ ನೋಡಿ ಎಷ್ಟು ಉಡಿ ಉಡಿಯಾಗಿ ಅನ್ನ ಎಷ್ಟು ಚೆನ್ನಾಗಾಗಿದೆ. ಸೊ ರೇಷನ್ ಅಕ್ಕಿಲು ಕೂಡ ಇಷ್ಟು ಯಮ್ಮಿಯಾಗಿರೋಂಥ ಬಿರಿಯಾನಿನ ಮಾಡಿ ಮನೆ ಮಂದಿ ಎಲ್ಲರೂ ಕೂಡ ಕೂತ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಬಿರಿಯಾನಿ. ಸೊ ನೋಡಿ ಎಷ್ಟು ಉಡಿ ಉಡಿ ಆಗಿದೆ ಅನ್ನ ಅಂತ ನೋಡ್ತಾ ಇದ್ರಲ್ಲ, ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಗ್ರೀನ್ ಕಲರಲ್ಲಿ ಬಿರಿಯಾನಿ ಆಗಿದೆ ಅಂತ. ನಾನು ಇದೇ ರೀತಿಯಲ್ಲೇ ಬಿರಿಯಾನಿ ಮಾಡೋದು, ನಂಗೆ ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು ಮತ್ತು ಬಿರಿಯಾನಿ ನನಗೆ ಗ್ರೀನ್ ಕಲರಲ್ಲಿ ಕಂಡ್ರೆ ನಂಗೆ ತುಂಬ ಇಷ್ಟ. ಸೊ ಅದನ್ನು ಮನೆಯಲ್ಲಿ ದೊನ್ನೆ ಥರದ ಎಲೆಗಳಿತ್ತು, ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು ದೊನ್ನೆ ರೆಡಿ ಮಾಡಿದ್ವಿ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಅಷ್ಟೇ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟೇ ಟೇಸ್ಟು ಕೂಡ ಇತ್ತು ಇದು. ಸೊ ಟ್ರೈ ಮಾಡಿ.
ಫ್ರೆಂಡ್ಸ್, ನಾನು ಇವಾಗ ಚಿಕನ್ ಫ್ರೈ ಮಾಡೋದಕ್ಕೆ ಆ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ. ಬಾಂಡೆಗೆ ಒಂದು 5 1/2 ಸ್ಪೂನ್ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡೆ ತಿರುಗಿದಾಗ ಎಣ್ಣೆ ಸ್ವಲ್ಪ ಸೀದೋಗ್ಬಿಡ್ತು, ಅದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಚಿಕನ್ ಫ್ರೈಗೆ ಅದ್ರ ಟೇಸ್ಟ್ ಅಂತೂ ಸಕ್ಕದಾಗಿ ಬರುತ್ತೆ. ಸೊ ನಾನು ಚಿಕನ್ ಫ್ರೈ ಅಂತಂದಮೇಲೆ ಕರ್ಬೇವಿನ ಸೊಪ್ಪು ಅಂತೂ ಆಲ್ಮೋಸ್ಟ್ ಹಾಕೇ ಹಾಕ್ತೀನಿ ನಾನು. ಸೊ ಇದೆಲ್ಲ ಮೂರು ಕೂಡ ಫ್ರೈ ಆಯಿತು ಅಂದ ತಕ್ಷಣ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ತೀನಿ. ನೋಡ್ತಾ ಇದ್ರಲ್ಲ, ಒಂದು 1/2 kg ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ ಚಿಕನನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆಗ್ತಾಯಿದೆ ನಮಗೆ, ಒಂದು 1/2 tbsp ಅಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಈ ಟೈಮಲ್ಲೇ, ಯಾಕಂದರೆ ಚಿಕನ್ ಸ್ವಲ್ಪ ಉಪ್ಪಿಡಿಯುತ್ತೆ, ಚೆನ್ನಾಗಿರುತ್ತೆ. ಈ ಕಡೆ ಚಿಕನ್ ಫ್ರೈ ಆಗ್ತಾಯಿದ್ದಾಗ ಇನ್ನೊಂದು ಕಡೆ ಚಿಕನ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ರುಬ್ಕೊಂಬರ್ತೀನಿ ನಾನು ಇವಾಗ. ಈ ಕಡೆ ಚಿಕನ್ ಫ್ರೈ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ಇದು ನೀರೇನು ಬಿಡ್ತಾ ಇಲ್ಲ, ಹಾಗಾಗಿ ನಾನು ಇವಾಗ ಇದು ಫ್ರೈ ಆಗಿದೆ, ಇದಕ್ಕೆ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಟ್ರೈ ಮಾಡಿ ಚಿಕನ್ ಫ್ರೈನ, ಸಾಕಾದ ಯಮ್ಮಿಯಾಗಿರುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಾಕಿದ್ರು ಕೂಡ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿಬಿಟ್ಟು ಒಂದು 2 minutes ಅದು ಮಸಾಲೆ ಚಿಕನ್ ಎಲ್ಲ ಕೂಡ ನೀಟಾಗಿ ಹೊಂದ್ಕೋಬೇಕು. ಹೊಂದ್ಕೊಂಡಾದಮೇಲೆ ನೀವು ನೀರು ಎಷ್ಟು ಬೇಕಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ರೈಸಿಗೆ ಬೇಕಾ, ಮುದ್ದೆಗೆ ಬೇಕಾ, ಚಪಾತಿಗೆ ಬೇಕಾ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಟ್ಕೊಳ್ಳಿ. ಸೊ ಚಪಾತಿಗಾದ್ರೆ ಸ್ವಲ್ಪ ಗಟ್ಟಿ ಇರಲಿ, ರೈಸು ಮತ್ತು ಮುದ್ದೆಗಾದರೆ ಸ್ವಲ್ಪ ತೆಳ್ಳಿಗೆ ಇಟ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಿಗೆ ಅನ್ನಂಗೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಇದಕ್ಕೆ ಚಿಕನ್ಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸಾಲ್ಟ್ ಆ್ಯಡ್ ಆಯ್ತಂದಮೇಲೆ ನೀಟಾಗಿ ಈ ರೀತಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದೊಂದು 2 minutes ಕುದ್ದಾದಮೇಲೆ ನೀರು ಎಷ್ಟು ಬೇಕಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ, ಸಾಕಿದ್ದು. ಇವಾಗ ಇದೆಲ್ಲ ರೆಡಿಯಾಗಿದೆ, ಈ ಚಿಕನ್ ಫ್ರೈ ಕ್ವಿಕ್ಕಾಗಿ ಆಗಿಬಿಡತ್ತೆ. ಇವಾಗ ನಾನು ಇದ್ರ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಒಂದು 15 minutes ಆದಮೇಲೆ ಕ್ಯಾಪ್ ಓಪನ್ ಮಾಡಿ ನೋಡ್ತೀನಿ. ನೋಡಿದ್ರಲ್ಲ, ಸೊ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ, ಸುತ್ತ ಎಲ್ಲ ಎಣ್ಣೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ. ಸೊ ಫ್ರೈಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ಸೊ ಯಮ್ಮಿ ಯಮ್ಮಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಎರಡೂ ಕೂಡ ಒಂದು 1/2 hour ರೆಡಿ ಆಗಿಬಿಡುತ್ತೆ. ಸೊ ನೀವು ಕೂಡ ಈ ಸಂಡೇಗೆ ಇದೇ ರೀತಿ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಮಾಡ್ಕೊತೀನಿ. ಸೊ ನಿಮ್ಮ ಕಮೆಂಟನ್ನು ತಿಳಿಸಿ ನಾನು. ಫ್ರೆಂಡ್ಸ್, ನಾನಂತೂ ಒಂದು ಜೊನ್ನೆ ನಂತರ ಅದಕ್ಕೆ ಹಾಕೊಂಡ ತಕ್ಷಣ ಬಿರಿಯಾನಿನ ಅದರ ಒಂದು ಫ್ಲೇವರನ್ನ ತೊಗೊತಾ ಇದ್ದೆ. ಘಮ 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 ಅಂತ ಇತ್ತು ಅದರ ಫ್ಲೇವರು. ಸೊ ನೀವು ಕೂಡ ಇದೇ ರೀತಿಯಲ್ಲಿ ಮಾಡಿ, ಆಂಧ್ರ ಬಿರಿಯಾನಿ, ಟಿಕ್ಕಾ ಬಿರಿಯಾನಿ, ಸೊ ಎಲ್ಲ ಕೂಡ ನಾನು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ, ನೋಡೋದ್ರಲ್ಲ, ಸಖತ್ತು ಯಮ್ಮಿಯಾಗಿದೆ. ನಾನು ಮಾಡಿರೋಂಥದ್ದು ಸೊಸೈಟಿ ಅಕ್ಕಿ, ಅಂದರೆ ರೇಷನ್ ಅಕ್ಕಿ ಏನು ಕೊಡ್ತಾರೆ, ಆವಾಗ ಕಿಲಿ ಬಿರಿಯಾನಿನ ಮಾಡಿದ್ದೀನಿ. ಸಖತ್ತಾಗ ರೆಡಿಯಾಗಿದೆ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ನಮ್ಮನೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅನ್ನಂಗೆ ಮಾಡಿದ್ದೀನಿ ನಾನು, ಚೆನ್ನಾಗಿದೆ. ಸೊ ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ. ಸೊ ಈ ಕಡೆ ಬಂದು ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ, ಇವಾಗ ಊಟ ಮಾಡಬೇಕಷ್ಟೇನೆ. ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಇವಾಗ ಬಿಸಿ ಇರಲಿ ಅಂತ ಇದರಲ್ಲಿ ಕ್ಯಾಪ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಹಿಂಗೆ ಅನ್ನಿಸ್ತು ಏನು ಈ ವಿಡಿಯೋ ಬಗ್ಗೆ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಯಾರೇನೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬಂದು ತಲುಪತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನು ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸು, ಫ್ಯಾಮಿಲಿ ಯಾರು ಅವನ್ನೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ಚಾನಲ್ಗೆ. ಸೊ ಇದೇ ರೀತಿಯಾಗಿ ಹೈದರಾಬಾದಿ ಬಿರಿಯಾನಿ ಮತ್ತು ಚಿಕನ್ ಟಿಕ್ಕಾ ಬಿರಿಯಾನಿ ಮತ್ತು ಮಂಡ್ಯ ಸ್ಟೈಲ್ ಬಿರಿಯಾನಿ ಈ ಥರ ತುಂಬ ವೆರೈಟಿ ಬಿರಿಯಾನಿಗಳು ನಂಗೆ ಗೊತ್ತಿದೆ. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಐ ಥಿಂಕ್ ಈ ಬಿರಿಯಾನಿ ರೇಷನ್ ಅಕ್ಕಿಲಿ ಮಾಡಿರೋಂಥ ಬಿರಿಯಾನಿ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಬನ್ನಿ, ನಾನು ನಮ್ಮ ಹಸ್ಬೆಂಡು ಮತ್ತು ಪಾಪು ಏನು ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದಾರಲ್ಲ ಹಸ್ಬೆಂಡು ಪಾಪು, ಪಾಪು ಚಡ್ಡಿ ಹಾಕ್ಕೊಂಡಿಲ್ಲ. ಸೊ ಕಬಾಬ್ ಮಾಡಿದ್ದೆ ನಾನು, ಅದು ಕೂಡ ತುಂಬ ಸಕ್ಕದಾಗ ಬಂದಿತ್ತು ನೋಡಿ. ಕಬಾಬ್ ನೋಡ್ತಾ ಇದ್ರಲ್ಲ, ಇದು ಕೂಡ ಸಕ್ಕತ್ತಾಗಿತ್ತು. ಸೊ ಅದರ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಟ್ರೈ ಮಾಡಿ ಒಂದ್ಸಲ. ನೋಡ್ತಾ ಇದ್ದಾರಲ್ಲ ಸಖತ್ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸೋ ರೀತಿಗೆ ಅಷ್ಟೇ ಟೇಸ್ಟಿ ಆಗಿದೆ. ಸೊ ಟ್ರೈ ಮಾಡಿ. ಅವನಿಗೆ
ಒಂದೊಂದ್ಸಲ ಹಂಗೇನೆ ಕಿರ್ಚ್ಕೊಳ್ಳೋ ಜಾಸ್ತಿ ಅವನು. ಸೊ ನಾನು ಇವಾಗ ಊಟ ಮಾಡ್ತೀವಿ, ನಾನು ನನ್ನ ಹಸ್ಬೆಂಡು. ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕಬಾಬ್ ಯಮ್ಮಿಯಾಗಿರುತ್ತೆ, ಬಾರಿಸ್ಕೊಂಡ್ಬರ್ತೀವಿ ನಾವು. ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಈಗಲೇ ಹೋಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.